ಕಳ್ಳಂಬೆಳ್ಳ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಣ್ಣ ನೀರಾವರಿ ಸಚಿವ ಜಿಸಿ ಮಾಧುಸ್ವಾಮಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಕೌಡರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಅವರು ಇಂದು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆಯ ಏರಿಯಲ್ಲಿ ಚಿಕ್ಕ ಮಂಗೆ ಕಾಣಿಸಿಕೊಂಡು ನೀರು ಹೊರಬರುತ್ತಿದ್ದು ಈ ಹಿನ್ನೆಲೆಯಲ್ಲಿ ಕೆರೆಗೆ ಭೇಟಿ ನೀಡಿ ಕೆಇಆರ್ಎಸ್ ತಂಡಕ್ಕೆ ಕರೆ ಮಾಡಿ ಕೆರೆ ಪರಿಶೀಲನೆ ಮಾಡಿ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷರು ಎಸ್ ಆರ್ ಗೌಡರ್ ಅವರು ತಹಶೀಲ್ದಾರ್ ಮಮತಾ ಅವರು ಎಡಬ್ಲ್ಯೂ ಪ್ರಭಾಕರ್ ಸಹಾಯಕ ಇಂಜಿನಿಯರ್ ತೇಜಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವೆಂಕಟೇಶ್ ಲೋಕೇಶ್ ಗ್ರಾಮಸ್ಥರಾದ ರವಿ ರಂಗನಾಥಪ್ಪ ಕೃಷ್ಣಮೂರ್ತಿ ಧನುಷ್ ಮುಂತಾದವರು ಹಾಜರಿದ್ದರು ಕೆರೆ ಶಿಥಿಲಗೊಂಡಿದೆ ಅಂತ ನಮ್ಮ ಜೆ ಸಿ ಮಾಧುಸ್ವಾಮಿ ಅವರು ಭೇಟಿ ನೀಡಿದ್ದಾರೆ ಮತ್ತು ರಾಜೇಶ್ ಗೌಡರದ್ದು ಭೇಟಿ ನೀಡಿದ್ದಾರೆ ಎಸ್ ಆರ್ ಗೌಡರದ್ದು ಭೇಟಿ ನೀಡಿದ್ದಾರೆ ಬನ್ನಿ ಕೆರೆ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಓಕೆನಾ ಇದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡಿಗರವರು ಸಚಿವರಾದಂಥ ಸಮಯದಲ್ಲಿ ಮಾಧುಸ್ವಾಮಿ ಸಾಹೇಬರು ಕಳ್ಳಂಬೆಳ್ಳ ಕೆರೆಗೆ ಭೇಟಿ ನೀಡಿ ಕಳೆದ 5 ದಿನಗಳಿಂದ ಏನು ಕೆರೆ ಮಂಗಿ ಅಥವಾ ನೀರು ಸೀಕ್ವೇಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದರು ತಾವೇ ಬಂದು ಮಾಧುಸ್ವಾಮಿ ಸಾಹೇಬರು ಭೇಟಿ ನೀಡಿ ನಮ್ಮ ಇಂಜಿನಿಯರ್ಗಳು ಸಹ ಇಲಾಖೆಯಲ್ಲಿ ಇಂಜಿನಿಯರ್ಗಳು ಸಹ ಬಂದಿದ್ದರು ಇವತ್ತು ಸಾಹೇಬರು ಕಾರ್ಯದರ್ಶಿಗಳ ಹತ್ರ ಮಾತನಾಡಿ ಕೂಡಲೇ ನಾಳೆ ಏನು ಮೈಸೂರಿನಲ್ಲಿ KRS ಡ್ಯಾಮ್ ನಿರ್ವಾಹಕದ ದಳ ಏನಿದೆ ಡ್ಯಾಮ್ ಮಾನಿಟ್ರಿಂಗ್ ಟೀಮ್ ಅಂತ ಏನೇಳ್ಬಿಟ್ಟು ಹೇಳ್ತೀವಿ ಅವನ್ನ ಕರೆಸಿ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನೀರು ಎಲ್ಲಿಂದ ಬರ್ತಿದೆ ಅಂತಕ್ಕಂಥದ್ದು ಒಂದು ಪರಿಶೀಲನೆ ನಂತರ ಅದ ನೀರನ್ನ ನಿಲ್ಲಿಸ್ಲಿಕ್ಕೆ ಏನು ಸಿಪೇಜ್ ಆಗಲಿ ಮಂಗೆ ಆಗಲಿ ಏನಾಗಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಸೂಕ್ತ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಮಾನ್ಯ ಸಚಿವರು ಆಗಲೇ ನಿರ್ದೇಶನ ನೀಡಿದ್ದಾರೆ ನಾಳೆ ತಂಡ ಬರುತ್ತೆ ಅದರಿಂದ ಸದ್ಯಕ್ಕೆ ಏರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ಮುಂಜಾಗ್ರತಾ ಕ್ರಮ ಯಾಕೆಂದರೆ ಹಿಂದೆ ಆದಂತಹ ಒಂದು ದುರ್ಘಟನೆ ಮತ್ತೆ ಸಂಭವಿಸಬಾರ್ದು ಜನ ಏರಿ ಹಿಂದೆನೇ ಸಾಕಷ್ಟು 1000 ಮನೆಗಳಿರೋದ್ರಿಂದ ಈ ರೀತಿಯ ಒಂದು ಅವಘಡ ಸಂಭವಿಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಏರಿ ಸುಭದ್ರ ಮಾಡಲಿಕ್ಕೆ ಮುಂದಿನ ಕ್ರಿಯಾಯೋಜನೆಯಲ್ಲಿ ಇನ್ನೂ ಇಲ್ಲಿ ಗ್ರಾಮಸ್ಥರ ಒಂದು ಅಪೇಕ್ಷೆ ಇದೆ ಡಬಲ್ ಏರಿ ಮಾಡಬೇಕು ಇನ್ನೂ ರಿಯನ್ಫೋರ್ಸ್ಮೆಂಟ್ ಕೊಡಬೇಕು ಏರಿಗೆ ಅಂತಕ್ಕಂಥದ್ದು ಮಾನ್ಯ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಸಾಹೇಬರನ್ನು ಮನವಿ ಮಾಡಿಕೊಂಡು ಬರುವ ಕ್ರಿಯಾಯೋಜನೆಯಲ್ಲಿ ಈ ಒಂದು ಏರಿಗೆ ಡಬಲ್ ಏರಿ ಮಾಡ್ತಕ್ಕಂಥದ್ದು ಇನ್ನೂ ಹೆಚ್ಚುವರಿಯಾಗಿ ಬಂದೋಬಸ್ತ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಬನ್ನಿ ನಮ್ಮ ಕಳ್ಳಂಬೆಳ್ಳ ಕೆರೆಯ ಬಗ್ಗೆ ಗ್ರಾಮಸ್ಥರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಬನ್ನಿ ನಮ್ಮ ಎಸ್ ಆರ್ ಗೌಡರು ಭೇಟಿ ನೀಡಿದರು ಮಾಧುಸ್ವಾಮಿ ಅವರು ಭೇಟಿ ನೀಡಿದರು ಎಸ್ ಆರ್ ಗೌಡರನ್ನು ಭೇಟಿ ನೀಡಿದರು ರಾಜೇಶ್ ಗೌಡರನ್ನು ಭೇಟಿ ನೀಡಿದರು ಬರೀ ಅವರು ಏನೇನು ಹೇಳಿದ್ದಾರೆ ನಮ್ಮ ಸ್ಥಳೀಯರು ಹೇಳೋಣ ಈಗ ನಾವು ವಿಷಯ ಹೇಳೋದಂದರೆ ಹಿಂದೆ 72 ಇಲ್ಲೇ ಥರ ಕೆರೆ ಬೀಚ ತುಂಬಿಬಿಟ್ಟು ಮಂಗೆ ಬಿದ್ದಿತ್ತು ಸುಮಾರು ಒಂದು 4-5 ದಿವಸ ಇಂಜಿನಿಯರ್ ಹೇಳಿದ್ವಿ ಇದೇನು ಆಗೋದಿಲ್ಲ ಕಾಮನ್ ಆಗುತ್ತದೆ ಬಿಡಿ ಏನು ಆತಂಕ ಬೇಡ ಅಂತ ಹೇಳಿ ಸೊ ಹಂಗಾದ ಆದಮೇಲೆ ಒಂದು 8 ದಿವಸಕ್ಕೆ ಫುಲ್ ಆಗಿ ಕೆರೆ ಹೊಡೆದೋಗ್ಬಿಟ್ಟು ಅನಾಹುತನೂ ಆಯಿತು ಬಟ್ ಯಾರಿಗೂ ಏನು ಯಾವತ್ತು ಪ್ರಾಣಿಗಾಗಲಿ ಮನುಷ್ಯಗಾಗಿಯೂ ಆಗಲಿಲ್ಲ ಆ ಒಂದು ಆತಂಕ ಕಂಡೀಗ ನೇರ ನಮ್ಮ ಹಂಗೆ ಬಿದ್ದಿದೆ ಅಂದರೆ ನೈಟ್ ಯಾರೂ ನಿದ್ದೆ ಮಾಡ್ತಾಯಿಲ್ಲ ಇಲ್ಲಿ ಬಿದ್ದಿದ್ದು ಯಾಕೆಂದರೆ ರಾತ್ರಿ ಲಾಸ್ಟ್ ಟೈಮ್ ಈ ಥರ ಆಯ್ತಲ್ಲ ಅಂತ ಭಯ ಅದಕ್ಕೆ ನಾವು MLA ಅವ್ರ ಮನೆ ಮಾಡಿದ್ವಿ ಎಸ್ ಆರ್ ಗೌಡ್ರ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ್ವಿ MLA ಅವರು ಬಂದರು ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು ಎಲ್ಲರೂ ಸೇರಿ ಈ ಥರ ಇದೆ ಬನ್ನಿ ಸರ್ ಬಂದು ನೋಡಿ ಅಂತ ಅವ್ರು ನೋಡಿದರು ನೀವೇನು ಆತಂಕ ಬೀಳೋದು ಬೇಡ ನಾವು ಮೈಸೂರಿಂದ ಮಂಡ್ಯದಿಂದ ಕರೆಸ್ತೀವಿ ಟೆಕ್ನಿಕಲ್ ಹೇಳ್ತಾರೆ ಅದರಿಂದ ಏನಾಗಿದೆ ಅನ್ನೋದ ಮಾಡಿಕೊಡ್ತಿದ್ರು ನಮಗೇನೇ ಮಾಡಿ ಸರ್ ನಮಗೇನು ಡಬ್ಬಲ್ ಏರಿ ಅರ್ಧಕ್ಕೆ ಮಾಡಿದ್ದೀರ ಸ್ವಲ್ಪ ಇಲ್ಲಿಂದ ಮುಂದಕ್ಕೆ ಮಾಡಿ ಸೇಫ್ಟಿ ಇರ್ತೀವಿ ನಾವು ಅಷ್ಟು ನೀವು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ ಕೇಳಿದ್ವಿ ಊರಿನವರೆಲ್ಲನ ನಾವು ನಿಮ್ಮದೇ ಈಗಲೂ ಇವತ್ತೂ ಯಾರು ರಾತ್ರಿ ಮಲಗಲ್ಲ 4 ಜನ ಇಬ್ಬರು ಕೆರೆ ಮಾಕ್ ಹೋಗ್ತಾರೆ ಇಬ್ಬರು ಮಲೆ ಕಂಬ್ತಾ ಇರ್ತಾರೆ ಯಾಕೆಂದರೆ ಲಾಸ್ಟ್ ಟೈಮ್ ಅದು ಭಯ ಎಲ್ಲರಿಗೂ ಇದೆ ಆ ದೃಷ್ಟಿಯಿಂದ ಎಲ್ಲರಿಗೂ ನಾವು
ಕೈ ಮುಗಿದು ವಿನಂತಿ ಮಾಡ್ಕೊಂಡು ದಯವಿಟ್ಟು ಡಬಲ್ ಏರಿ ಮಾಡಿಸ್ಕೊಡಿ ಸರ್. ನೀವು ಇನ್ಸ್ಪೆಕ್ಷನ್ ಮಾಡಿ ಏನಾಗಿದೆ, ನಮಗೆ ಡಬಲ್ ಏರಿ ಮಾಡಿ ಆಮೇಲೆ ಮುಂದಿಂದ ನೀರು ಹೋದ್ಮೇಲೆ ಏನು ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲ ಅಶ್ಯೂರ್ ಮಾಡಿದ್ದಾರೆ, ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ದಾರೆ ಅವರೆಲ್ಲ ಮಾಡಿಕೊಡ್ತೇವೆ ಅಂತ ಭರವಸೆ ಇಕ್ಕಿದ್ದೀವಿ ನಾವು ಅವ್ರ ಮೇಲೆ. ಅವರು ಮಾಡಿಕೊಟ್ರೆ ನಮಗೆ ದೇವ್ರ ಒಳ್ಳೆ ಆಯುರ ಆರೋಗ್ಯ ಈಶ್ವರಕ್ಕೆಲ್ಲ ಕೊಡಲಿ ಅಂತೇಳಿ ನಾನು